ಮಾತು ಹೇಳ್ತೀನಿ ಕೇಳಲಿ, ನಾನ್ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕಂತ ತಿಳ್ಕೊ ಮಗ, ನಾನ್ ನಿನ್ ಒಳ್ಳೇದಕ್ಕಂತ ತಿಳ್ಕೋ. ನನಗೆ ಒಳ್ಳೇದಾಗಂತ ಕೆಲಸ ನೀನೇ ಮಾಡಿಯಪ್ಪ. ನಿನ್ನ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿ ಹೇಳಪ್ಪ. ಪೂರ್ತಿ ನನ್ನ ಚರಿತ್ರಕ್ಕೆ ಕೈ ಹಾಕಿ ಬಿಡಪ್ಪ. ನನ್ನ ಹಿಸ್ಟ್ರಿ ಬಹಳ ದೊಡ್ಡದೈತಿಲಿ, ಅದನ್ನ ಒಂದಿಟ್ಟು ಸಣ್ಣದ ಮಾಡಿ ಹೇಳಪ್ಪ. ಜನಕ ತಾಯಿ ಇಲ್ಲದ ಮಗ ಅಂತೇಳಿ ನಿನ್ನ ಹೆಚ್ಚು ಪ್ರೀತಿಲೇ ಜೋಪಾನ ಮಾಡಿದ್ದು ನಂದು ತಪ್ಪಾಗೈತೆ ಲೇ, ನಂದು ತಪ್ಪಾಗೈತೆ. ಏ ಭಾಷ, ನಿನ್ನ ವಯಸ್ಸಿನಾಗ ನಾನು ಸ್ವಲ್ಪ ಕುರ್ದಾಡಿಲ್ಲೇ. ದೇವನಪ್ಪನು ನಾಚಿಗೆ ಮಾನ ಮರ್ಯಾದೆ ಏನಾದ್ರು ಕೊಟ್ಟ ಯಾಕಲೇ ಮಗನ? ಅಲ್ಲ, ನೀನು ಉರ್ದಾಡಿದ್ದೆ ಮೆರೆದಾಡಿದ್ದೆ ಹೇಳ್ತಿ. ಹೌದು, ನಿನ್ನ ಮಗ ವಯಸ್ಸಿಗೆ ಬಂದಾನ, ಇವನಿಗೊಂದು ಮದುವೆ ಮಾಡ್ಬೇಕನ್ನೋದು ಏನಾದ್ರು ಖಬರ್ ಐತಾ? ನಿನಗೀಗ ವಯಸ್ಸಲ್ಲಿ ವಾಸ, ಈಗಿನ್ನು ನೀನು ಹಾಲು ಕುಡ್ದ ಹಾರಾಡೋ ಸಣ್ಣ ಮಗು ಇದ್ದಂಗಪ್ಪ. ಅಪ್ಪ, ನಾನು ಮದುವೆ ವಯಸ್ಸಿಗೆ ಬಂದಿನೋ ಅಪ್ಪ? ನಾನು ಮದುವೆ ವಯಸ್ಸಿಗೆ ಬಂದಿನಿ, ನನಗೊಂದು ಮದುವೆ ಮಾಡ. ನಿನಗೆ ಮದುವೆ ಲೇ ಹುಚ್ಚ ಹುಡುಗ, ತಲೆ ಮಗಳ ಮಾಂಸ ಹರಿಲ್ಲ, ಹಾಲು ಕುಡ್ದು ತುಟಿ ಹರಿಲ್ಲ, ಇವತ್ತು ಅಗಲೆಲ್ಲ ಮಾಡದ ಬಣ್ಣ ಎಂತ ಇತ್ತಂತ ನಿನಗೂ ಗೊತ್ತಿಲ್ಲ. ನಿನಗೂ ಮದುವೆ ಮಾಡಿದ್ರ ಜನ ನನ್ನ ಚೀಪು ಅಂದಾರ ಲೇ. ಅಲ್ಲಲೇ, ಸಂಸಾರ ಬಾಳೆ ಬಂದ್ರೆ ಏನಂತ ಗೊತ್ತಲ್ಲ ನಿನ್ಗೆ? ಸಂಸಾರ ಬಾಳೆ ಬಂದ್ರೆ ಏನಂತ ಗೊತ್ತಂತ ಕೇಳಮ್ಮ. ನನ್ನ ಬೆಡ್ರೂಮ್ನಾಗ ಹೋಗಿ ಒಂದ್ಸಲ ಕಣ್ಣಾಡಿಸಿ ನೋಡಿದ ಎಲ್ಲ ತಿಳಿತೈತಿ. ಏನಂದೆ? ನನ್ನ ಬೆಡ್ರೂಮ್ನಾಗ ಹೋಗಿ ನೋಡಿದೆ ಅಂತ. ಅದೇನು ಅಂತಾರಲ್ಲ, ಯಾರದ ಗುಡಿಸ್ಲಿ ಬೆಂಕಿ ಎತ್ತಿದ್ರೆ ಯಾರ ಹೊರಸು ಎಲ್ಲಿ ಹಾಕನ್ ಬಾ ಅಂತ. ನನ್ನ ಬೆಡ್ರೂಮ್ ಏನ್ ಚಿಂತೆ, ನಾನು ಸಹಾಯ ಕತ್ತೀನಿ. ನಿನ್ನ ಬೆಡ್ರೂಮ್ ನಾನೇ ನೋಡಿದೆ ಮಗಳ. ಸಂಸಾರ ಬಾಳೆ ಒಂದಲ್ಲ, ಅದಕ್ಕೆ ನಾನು ಹೇಳಿದೆ. ಎಂದು ನಾನು ಶಾಲೆ ಬಿಟ್ಟು ಮನೆ ಸೇರಿದ್ನು ಅಂದೇ ಗೊತ್ತಾಗ್ಬಿಡ್ತು. ಏನಂತ ಅದ್ರಾಗ ಚಿಗರ ದೀಸ ಕೂಡಕತ್ತಿದ್ರು ನನಗೆ. ಅವತ್ತ ತಿಳ್ಕೊಂಬಿಟ್ಟೆ ನಾನಂತೂ ಹಿರಿಯರೊಳಗ ಜಮ ಇಲ್ಲ, ಹಿರಿಯರಂತೂ ಮೊದಲೇ ಅಲ್ಲ. ಇನ್ನೇನು ಯೌವನ ಬಂತು, ಲೈಸೆನ್ಸ್ ಸಿಕ್ತಂತ ಸೀದಾ ಬುಕ್ ಸ್ಟಾಲ್ ಮೇಲೆ ನಾಲ್ಕು ಬುಕ್ ಖರೀದಿ ಮಾಡ್ಬಿಟ್ಟೆ. ಲೇ ವಾಚ, ಮಕ್ಕದ ಮ್ಯಾಗ ಸಣ್ಣ ಚಿಗರಿ ಮೀಸ ಬಂದ್ರ ಸಾಲದಲ್ಲಿ ಯಾರ್ಯಾಗ ಬದುವಿನ ಒಡ್ಡ ಕಣ್ಣಂಗ್ ಕಾಣಬೇಕಲೇ ಮೀಸ, ಅವಾಗ ವಯಸ್ಸಿ ಬಂದನಂತ ಲೆಕ್ಕ. ಮನೆ ಮುಂದೆ ಚಪ್ರ ಹಾಕ್ದಂಗಿರ್ಬೇಕಂತ. ಆ ಚಪ್ರ ಮ್ಯಾಗ ಮನೆಗೆ ಹತ್ತಿ ಹಂಗನ ತುಳಾಳ ಹಂಗಲ್ಲ ಏನ ಹೇಳಿದ್ದ? ಹೌದು ಹುಡುಗಿ, ನೀನು ವಯಸ್ಸಿ ಬಂದ ಕೂಡಲಿ ಏನೇನು ಖರೀದಿ ಮಾಡಿದಪ್ಪ? ನಂಬರ್ ಒನ್ ರಥವಿಜ್ಞಾನ, ಇವು ನಾನು ಪುಸ್ತಕ. ನಂಬರ್ ಟು ಕಾಮ ಕೇಳಿ, ಇವನು ನಾನು ಓದಿನಿ. ನಂಬರ್ ತ್ರೀ ಪತ್ನಿಗೆ ಪಲ್ಲಂಗ. ನಂಬರ್ ಫೋರ್ ಸೆಕ್ಸ್ ಲೈಫ್ ವಿತ್ ಫೋಟೋ. ಸಾಕ್ ಮಾಡು ಮಗನ, ಸಾಕ್ ಮಾಡು. ಎಂತ ಪುಸ್ತಕನೆ ಯಾಲ ಅಜಿ ಮೌಲ ಶಾಬದಿನೋ ಸಕ್ಷಮಲಿ ಮಂಜುನಾಥ ಮೌಲಾಲಿ ಮಾಂಸುಬನೆ ಎಂತೆಂತ ಬುದ್ಧಿ ಕೊಟ್ಟಿಯಪ್ಪ ನನ್ ಮಗ್ಗ. ಯಾವ್ದು ಖರೀದಿ ಮಾಡಿದ್ಲೆ? ನಮ್ಮಪ್ಪಗ ನಾನು ವಯಸ್ಸಿಗೆ ಬಂದಿ ನಂಬರ್ತಿಡ ತುರುಕ್ರತ ಆಗ್ಬಿಟ್ಟ, ಮಾಂಬ್ರತ ಆಗ್ಬಿಟ್ಟ, ಕುರುಕ್ರತ ಆಗ್ಬಿಟ್ಟ, ಎಲ್ಲಾ ಜಾತಿ ಸೇರ್ಬಿಟ್ಟು. ನಾವೆಲ್ಲಾ ಭಕ್ತರಲ್ಲಿ ಎಲ್ಲಾ ಧರ್ಮಕ್ಕೂ ಸೀಮಿತವಾದವ್ರು ನಾವು. ಆಯ್ತು ಬಿಡಪ್ಪ, ಅದೇ ನಾಲ್ಕು ಖರೀದಿ ಮಾಡಿದೆ ಅಂತ ಹೇಳಿದೆ. ಅಂತಂತ ಪುಸ್ತಕ ಯಾಕೆ ಖರೀದಿ ಮಾಡಿಯಲಿ? ನಾನೇನು ರಾಮಾಯಣ ಮಹಾಭಾರತ ತಂದು ಓದಾಕತ್ತೇನಂತ ತಿಳ್ಕೊಂಡಿನಿ? ಎಂತೆಂತ ಪುಸ್ತಕ ಖರೀದಿ ಮಾಡಿ ನೋಡ್ರಿ ಮಗ. ಏನ್ ಮುಜಾನೆ ಅಂತೀನ, ರಾಮಾಯಣ ಮಹಾಭಾರತ ಓದೋ ವಯಸ್ಸ ನಿಂದು? ಯಪ್ಪ, ನಿಂದು ರಾಮಾಯಣ ಮಹಾಭಾರತ ಓದೋ ವಯಸ್ಸು. ಬೇಕಾದ್ರೆ ಕುಂತರುಡ ಅವ್ರ ನಾರ ಕೇಳಿ, ಏನಪ್ಪ ರಾಮಾಯಣ ಮಹಾಭಾರತ ಓದೋ ವಯಸ್ಸು ನಂದ ನಮ್ಮಪ್ಪಂದ? ನಾನ್ ನಿಮ್ ತಂದೆಲೆ ಮಂದಿ ಕೊರ ಮರಿದು ಕೊಟ್ಟು ಮಾತಾಡಲಿ, ಮಂದಿಗೆಲ್ಲ ಹೇಳ್ಕೊಬೇಡ. 25 ದಿನದಿಂದ ಇಲ್ಲೇ ಜೀವನ ಮಾಡಕತ್ತೀನಿ, ನಾನು ಮರ್ಯಾದೆ ಕಳಿಬಿಡಲಿ. ಅಪ್ಪ ಯಪ್ಪ, ಎಂದು ನಿನ್ನ ಕಾಲಗಳು ಚಪ್ಪಲಿ ನನ್ನ ಕಾಲಿಗೆ ಕರೆಕ್ಟ್ ಆದ್ವೋ ಅಂದ ನಾನು ನೀನು ಸ್ನೇಹಿತ ಅಂತ ತಿಳ್ಕೊಂಬಿಟ್ಟೆ. ಅದ್ರಾಗ ಅದ್ರಾಗ ವಯಸ್ಸಿಗೆ ಒಂದು ಮಗನ ಇಟ್ಕೊಂಡು ಮಾಡಬಾರ್ದು ಹೌ ಕಟ್ಟ ಕೆಲಸ ಎಲ್ಲ ನನ್ನ ಕಣ್ಣು ಮುಂದೆ ಮಾಡಿದ್ರೆ ನಾನು ಯಾಕೆ ನಿನಗೆ ಮರ್ಯಾದೆ ಕೂಡ ಕೊಡ್ತೀನಿ? ಪರಮಾತ್ಮ
Nanti tadi mau ke ibu yang disuruh lagat nata ya Rina.
ಏನ್ ಮುಂದೆ ನಿಮ್ಮ ಹಾಲು ನಿಮ್ಮ ಮನೆಗೆ ನಾ ಹಾಲಾಗ ಬರಂಗಿಲ್ಲ ಯಾರ ಕಡೆ ಹಾಕಿಸ್ಬೇಕಿದ್ರೆ ಹಾಕಿಸ್ಕೊಂಡವ್ರ ಆ ಕಡೆ ಏನಾ ಇವ್ರು ಹಾಕತ್ತಾರೆ ಇವ್ರು ಹಾಕತ್ತಾರೆ ಯಾರಿಗಂತ ಹಾಕ್ಬೇಕು ಇರೋದೊಂದು ಕ್ಯಾನ್ ಹಾಲು ಒಂದ್ ಕೆಲಸ ಮಾಡ್ರಿ ಯಾರು ಹಾಲು ಕೊಡ್ತಾರ ನೋಡ್ ತಂದೆ ಮಗ ಇಬ್ಬರಿಗೆ ಕುಡಿದು ದಕ್ಕಿಸ್ಕೊಳ್ಳೋ ಶಕ್ತಿ ಯಾರಿಗೈತ್ ನೋಡ್ ಅವ್ರು ಕರ್ಕೊಂಡು ಒಳಗೋಗಿ ಹಾಲು ಕೊಟ್ಟು ಇವತ್ತು ನಾಳೆ ಯಜಮಾನ ನೀನು ಉಂಡ ಆಟ ಆಡ ಮಗಪ್ಪ ಸುಮ್ಮನೆ ಒಳಗೆ ಹೋದ್ರೆ ಆತು ಮುಂದೆ ನೀ ಕೊಟ್ಟರೆ ಶೆಟ್ರ ನಿಮ್ಮಿಬ್ರಿಗೆ ಹಾಲು ಕೊಡಂಗಿಲ್ಲ ಈ ಮನೆ ಕಡೆ ತಲೆ ಹಾಕಿ ಮಲಗಂಗಿಲ್ಲ ಯಾರ ಕಡೆ ತೋತಿರ್ತವ ಲಾವಣ್ಯ ಆ ಹುಡುಗಿ ಹಣಕ್ಕೆ ಬೆಲೆ ಕೊಡೋದೇ ಅಲ್ಲ ಏನು ಅಲ್ಲ ಏನ್ ತಲೆ ಕೆಟ್ಟ ಹುಡುಗಿ ಅಂತ ಇದೆ ಅಲ್ಲ ಇದು ವ್ಯಾಪಾರ ಯಾರು ಕೂಡ ಹೊಂದಿಕೆ ಆಗ್ತೈತೆ ಅವ್ರಿಗೆ ಹಾಲು ಹಾಕಿ ರೊಕ್ಕ ತಗೊಂಡು ಹೋಗ್ಬಿಟ್ಟು ಹಂಗ ಹೊಡಿತ್ ನೋಡು ಮಳ್ಳು ಹುಡುಗಿ ಹಳೆ ಮಳ್ಳು ಹುಡುಗಿ ಏ ಅಪ್ಪ ಅದು ಹಣಕ್ಕೆ ಬೆಲೆ ಕೊಡೋ ಹುಡುಗಿ ಅಲ್ಲ ಯಾವ್ದಕ್ಕಪ್ಪ ಗುಡುಕ ನನ್ನಂತ ವಯಸ್ಸಿನಿರೋ ಹುಡುಗ ನನ್ನಂತ ಫಿಗರ್ ಬೆಲೆ ಕೊಡೋ ಹುಡುಗಿ ಏ ಅಪ್ಪ ನಾನು ಹೋಗಿ ಬರ್ತೇನೆ ಹೆಂಗಿದ್ರು ಆದಿ ಹರಿಯದ ಹರಗಿಣಿಗೆ ನಾನೇ ಜವಾನ ಅಲ್ಲ ಯಜಮಾನ ಏನು ಚಂದ ಕಾಣುತ್ತಿದ್ದೀಯಾ ಊರನ್ನ